ಕೇಕ್ ಮಿಶ್ರಣದ ತಟ್ಟೆಯನ್ನು ಓವೆನ್ನಲ್ಲಿ ಬೇಯಿಸಲು ಇಟ್ಟ ನಂತರ ಅದು ಬೇಯಿಸುವವರೆಗೂ ಓವೆನ್ ಬಾಗಿಲು ತೆರೆಯಬಾರದು. ದೊಡ್ಡ ಸೈಜಿನ ಕೇಕ್ ಅನ್ನು ಕಡಿಮೆ ಶಾಖದಲ್ಲೂ, ಚಿಕ್ಕ ಸೈಜಿನ ಕೇಕ್ ಅನ್ನು ಹೆಚ್ಚಿನ ಶಾಖದಲ್ಲೂ ಬೇಯಿಸಬೇಕು. ಕೇಕ್ ಮಾಡಲು ಮಿಶ್ರಣವನ್ನು ಓವೆನ್ನಲ್ಲಿಟ್ಟಾಗ ಇನ್ನೊಂದು ಸಣ್ಣ ಬಟ್ಟಲಿನಲ್ಲಿ ನೀರನ್ನು ಇಡಿರಿ. ಇದರಿಂದ ಕೇಕ್ ಮೃದುವಾಗುತ್ತದೆ. ಕೇಕಿಗೆ ಹಾಕುವ ಮೈದಾ ಹಿಟ್ಟನ್ನು ಒಂದು ಗಂಟೆಯ ಕಾಲ ಬಿಸಿಲಿನಲ್ಲಿ ಇಟ್ಟು ಉಪಯೋಗಿಸಿದರೆ ಕೇಕ್ ತುಂಬ ಹಗುರವಾಗುವುದು. ಕೇಕ್ ಮಿಶ್ರಣ ಮಾಡುವ ಪಾತ್ರೆಗೆ ಬೆಣ್ಣೆ ಹಾಕುವುದಕ್ಕೆ ಮುಂಚೆ ಬಿಸಿ ನೀರಿನಲ್ಲಿ ಅದ್ದಿ ತೆಗೆದರೆ ಕ್ರೀಮ್ ಬಹುಬೇಗ ಆಗುತ್ತದೆ. ಬ್ರೆಡ್ ಮಿಶ್ರಣವನ್ನು ಒಂದು ದೊಡ್ಡ ಪ್ಲಾಸ್ಟಿಕ್ ಚೀಲದಲ್ಲಿ ಹಾಕಿದರೆ ಚೆನ್ನಾಗಿ ನಾದಬಹುದು. ಓವೆನ್ನಲ್ಲಿ ರವೆ, ಕಡಲೆಕಾಯಿ ಬೀಜ, ಒಣಕೊಬ್ಬರಿ ತುರಿ ಮುಂತಾದವುಗಳನ್ನು ಹುರಿಯಬಹುದು. ಬ್ರೆಡ್ಡು ಒಣಗಿದ್ದರೆ ಅದನ್ನು ತುಪ್ಪ ಹಾಕಿ ಚೆನ್ನಾಗಿ ಟೋಸ್ಟ್ ಮಾಡಿದ್ದಲ್ಲಿ ರುಚಿ ಹೆಚ್ಚುತ್ತದೆ. ಅಥವಾ ಬ್ರೆಡ್ಡಿಗೆ ಸ್ವಲ್ಪ ನೀರು ಚಿಮುಕಿಸಿ ಕಾವಲಿಯ ಮೇಲೆ ಬೇಯಿಸಿದರೆ ಹೊಸ ಬ್ರೆಡ್ಡಿನಂತೆ ಆಗುತ್ತದೆ. ಅಣ್ಣ ಹಲಸದಿರಲು ಅಣ್ಣದ ಪಾತ್ರೆಗೆ ಒದ್ದೆ ಬಟ್ಟೆ ಸುತ್ತಿ ಗಾಳಿಯಾಡುವ ಸ್ಥಳದಲ್ಲಿಡಬೇಕು. ಚಪಾತಿ, ರೊಟ್ಟಿ, ಇಡ್ಲಿ ತುಂಬ ಗಟ್ಟಿಯಾಗಿ ತಿನ್ನಲು ಆಗದಿದ್ದರೆ ಅಥವಾ ಹೆಚ್ಚಿಗೆ ಉಳಿದು ಬಿಟ್ಟಿದ್ದರೆ ಅವುಗಳನ್ನು ಸಣ್ಣ ಸಣ್ಣ ಚೂರುಗಳನ್ನಾಗಿ ಮಾಡಿ ಉಪ್ಪಿಟ್ಟಿಗೆ ಮಾಡಿಕೊಳ್ಳುವಂತೆ ಮೆಣಸಿನಕಾಯಿ, ಈರುಳ್ಳಿ ಒಗ್ಗರಣೆ ಮಾಡಿ ಅದರಲ್ಲಿ ಈ ಚೂರುಗಳನ್ನು ಹಾಕಿ ತಕ್ಕಷ್ಟು ನೀರು ಚಿಮುಕಿಸಿ ಕೆದರಿದರೆ ಚೂರುಗಳು ಮೆತ್ತಗಾಗಿ ತಿನ್ನಲು ಬಹಳ ರುಚಿಯಾಗಿರುವುದು. ಬೆಳಗಿನ ಸಾರು ಮೂರನೆಯ ದಿನ ಸಾಯಂಕಾಲದವರೆಗೆ ಹಲಸದಿರಲು 4 ಗಂಟೆಗೆ ಒಂದು ಬಾರಿ ಚೆನ್ನಾಗಿ ಕುದಿಸಬೇಕು. ಚಕ್ಕುಳಿ, ನಿಪ್ಪಟ್ಟು, ಕೋಡುಬಳೆ ಮುಂತಾದ ಕರಿದ ಪದಾರ್ಥಗಳನ್ನು ಇಡುವ ಡಬ್ಬಿಯ ಮುಚ್ಚಳದ ಒಳಭಾಗಕ್ಕೆ ಹೀರು ಕಾಗದ ಹಾಕಿ ಗಾಳಿ ಹೋಗದಂತೆ ಮುಚ್ಚಿಟ್ಟರೆ ತಿಂಡಿಗಳು ಮೆತ್ತಗಾಗದೆ ಗರಿಗರಿಯಾಗಿಯೇ ಇರುತ್ತದೆ. ಬೇಸಿಗೆಯ ಕಾಲದಲ್ಲಿ ಬೆಲ್ಲ, ಅಕ್ಕಿ, ಜ್ಯಾಮ್, ಸಕ್ಕರೆ, ಜ್ಯೂಸ್, ಜೇನುತುಪ್ಪ, ರವೆ ಹಾಗೂ ಸಿಹಿ ತಿಂಡಿಗಳನ್ನು ಇರುವೆಗಳಿಂದ ರಕ್ಷಿಸಲು ಸಾಮಾನುಗಳನ್ನು ಬಿಗಿಯಾದ ಮುಚ್ಚಳವಿರುವ ಡಬ್ಬಿಯಲ್ಲಿ ಹಾಕಿ ಡಬ್ಬಿಯ ಸುತ್ತಲೂ ಹರಳೆಣ್ಣೆಯಲ್ಲಿ ಅದ್ದಿದ ಒಂದು ದಪ್ಪಣೆಯ ದಾರ ಅಥವಾ ಬಟ್ಟೆಯ ತುಂಡನ್ನು ಕಟ್ಟಿದರೆ ಇರುವೆಗಳು ಮುತ್ತುವುದಿಲ್ಲ. ಕೇಕ್ ಇಡುವ ಡಬ್ಬಿಯಲ್ಲಿ ಒಂದು ಚೂರು ಆಪಲ್ ಇದ್ದಲ್ಲಿ ಕೇಕ್ ತಾಜಾ ಮತ್ತು ಮೃದುವಾಗಿರುತ್ತದೆ. ಸಕ್ಕರೆ ಡಬ್ಬಿಗೆ ಇರುವ ಮುತ್ತಿದ್ದರೆ ಒಂದು ಚೂರು ಕರ್ಪೂರವನ್ನು ಕಾಗದದಲ್ಲಿ ಪೊಟ್ಟಣ ಕಟ್ಟಿ ಡಬ್ಬಿಯಲ್ಲಿ ಸ್ವಲ್ಪ ಹೊತ್ತು ಇಡಿರಿ. ಇರುವೆಗಳು ಹೋಗಿಬಿಡುತ್ತದೆ. ಬಳಿಕ ಡಬ್ಬಿಯನ್ನು ಬೆಚ್ಚಗೆ ಮಾಡಿ ಮುಚ್ಚಿಡಿರಿ. ಇರುವೆಗಳು ಅದರ ಹತ್ತಿರವೂ ಸುಳಿಯುವುದಿಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.